ಎಲ್ಲ ಸ್ಪರ್ಧಾ ಆಕಾಂಕ್ಷಿಗಳಿಗೆ ಮತ್ತೊಮ್ಮೆ ನಮಸ್ಕಾರ. ಕ್ಲಾಸಿಕ್ KSIS ಸ್ಟಡಿ ಸರ್ಕಲ್ನಿಂದ ಆಗುತ್ತಿರುವ ಈ ಕ್ಲಾಸಿಕ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ, ಸುಸ್ವಾಗತ. ಆದ್ಮೇಲೆ ಕಳೆದ ಕೆಲ ದಿನಗಳಿಂದ ಮುಂಬರುವ VAO, PDO, KAS, IAS ಇತ್ಯಾದಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗುವ ಇಂಗ್ಲಿಶಿನ ಭಾಗವಾದ ಆರ್ಟಿಕಲ್ಸ್ ಉಪಪದಗಳ ಬಗ್ಗೆ ಕಲಿತಾ ಇದ್ದೀವಿ. ಕಳೆದ ಕ್ಲಾಸ್ನಲ್ಲಿ ತಮಗೆ ನೆನಪಿದ್ರೆ ಎ ಆನ್ ಮತ್ತು ದಗಳ ಬಳಕೆ ಎಲ್ಲಿ ಮಾಡಬೇಕು ಅದನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಇನ್ನ ಇವತ್ತಿನ ತರಗತಿಯಲ್ಲಿ ಅತಿ ವಿಶೇಷವಾಗಿ ದ ಈ ಉಪಪದವನ್ನ ಎಲ್ಲಿ ಬಳಕೆ ಮಾಡಬಾರದು, ಓಕೆ, ಅದನ್ನು ಕಲ್ಕೊಂಡ್ಬಿಟ್ರೆ ನಮಗೆ ಯಾವುದೇ ತರದ ಗೊಂದಲ ಇರೋದಿಲ್ಲ. ಓಕೆ, ಸೊ ಇದರಲ್ಲೂ ಸಹಿತ ಪಾಠ ಮಾಡೋದು ಬಹಳ ಇರುವುದಕ್ಕಿಂತ ಇದನ್ನ ಪಟ್ಟಿಯನ್ನ ಮಾಡ್ತಾ ಇರಿ. ಓಕೆ, ಎಕ್ಸಾಂಪಲ್ಸ್ ಅತಿ ಸರಳವಾಗಿವೆ, ಸೊ ಲೀಸ್ಟ್ ಮಾಡಿ ಇಟ್ಕೊಂಡ್ಬಿಡಿ. ಎಲ್ಲಿ ದ ಬಳಕೆ ಮಾಡಬೇಕು, ಎಲ್ಲಿ ದ ಬಳಕೆ ಮಾಡಬಾರದು, ಅದರ ಆಧಾರಿತವಾಗಿ ಪ್ರಶ್ನೆಗಳು ಅವಶ್ಯವಾಗಿ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರಬಹುದಾದಂತ ಸನ್ನಿವೇಶ ಇದೆ. ಓಕೆ, ಸೊ ಯು ಕ್ಯಾನ್ ಅಟೆಂಡ್ ಸಚ್ ಕ್ವಶನ್ಸ್. ಸೊ ಡೋಂಟ್ ಯೂಸ್ ದ ಅಂತಾನು ಹೇಳ್ಬೋದು. ಇನ್ನ ನೋಡಿ, ಇದರಲ್ಲೂ ಸಹಿತ ನಾವು ಪದ ಸಂಪತ್ತು ಕಳಿಬಹುದು. ಅಂದ್ರೆ ದ ಉಪಪದವನ್ನ ಇಲ್ಲಿ ಬಳಸಬೇಡಿ, ಅಥವಾ ದ ಈಸ್ ಒಮಿಟೆಡ್. ಒಮಿಟೆಡ್ ಅಂದ್ರೆ ಲೋಪವಾಗು, ಅಗೇನ್ ಅದರ ಅರ್ಥನು ಬಳಸಬೇಡಿ. ಸೊ ಈ ಮೂಲಕ ಎರಡೆರಡು ತರದ ಪದ ಸಂಪತ್ತನ್ನು ನಾವು ಕಲಿತಾ ಇದೀವಿ. ಡೋಂಟ್ ಯೂಸ್ ದ ಅಂತಾನು ಹೇಳ್ಬೋದು, ದ ಈಸ್ ಒಮಿಟೆಡ್ ಬಿಫೋರ್ ಅಂತಾನು ಹೇಳ್ಬೋದು. ಅಂದ್ರೆ ದ ಉಪಪದವನ್ನ ಇಲ್ಲಿ ಇಲ್ಲಿ ಈ ಕೆಳಗೆ ಹೇಳುವ ಒಂದು 15 ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಆ ಅಂಶಗಳಲ್ಲಿ ದವನ್ನ ಬಳಕೆ ಮಾಡಬಾರದು ನಾಮಪದಕ್ಕಿಂತ ಮುಂಚಿತವಾಗಿ. ಓಕೆ, ಪ್ರಪ್ರಥಮವಾಗಿ ಡು ನಾಟ್ ಯೂಸ್ ದ ಬಿಫೋರ್ ಲ್ಯಾಂಗ್ವೇಜಸ್. ಸೊ ಭಾಷೆಗಳನ್ನು ಸೂಚಿಸುವ ಮೊದಲು ದ ಬಳಸಬೇಡಿ. ಓಕೆ, ಯಾವುದೇ ಭಾಷೆ ಆಗಲಿ. ಫಾರ್ ಎಕ್ಸಾಂಪಲ್, ನನಗೆ ಹೇಳಬೇಕಾಗಿದೆ ಕನ್ನಡ ಸುಂದರವಾದ ಭಾಷೆ. ಬೈ ಮಿಸ್ಟೇಕ್ ಎಷ್ಟೋ ಜನ ದ ಕನ್ನಡ ಅಂತ ಬರೆದು ಬಿಟ್ಟೆ, ಇಟ್ ಈಸ್ ರಾಂಗ್. ಸೊ ಏನ್ ಹೇಳ್ಬೇಕಾಗಿದೆ ನನಗೆ, ಕನ್ನಡವು ಒಂದು ಸುಂದರವಾದ ಭಾಷೆ, ಹೀಗಾಗಿ ದ ಕನ್ನಡ ಅಂತ ಹೇಳೋಕ್ಕಿಂತ ವಿ ಶುಡ್ ಟೆಲ್ ಕನ್ನಡ ಈಸ್ ಅ ಬ್ಯೂಟಿಫುಲ್ ಲ್ಯಾಂಗ್ವೇಜ್. ಸೊ ಇಲ್ಲಿ ದ ಬಳಕೆ ಮಾಡಬಾರದು. ಪರೀಕ್ಷೆಯಲ್ಲಿ ಯಾವ ತರ ಕೊಡಬಹುದು ಪ್ರಶ್ನೆಗಳನ್ನ, ಒಮ್ಮೊಮ್ಮೆ ನಾ ಈಗಾಗಲೇ ಹೇಳ್ದಂಗೆ ಈ ರೀತಿ ಇಲ್ಲಿ ದ ಅನ್ನ ಬರೀತಾರೆ. ಇವನ್ನ ಭಾಗಗಳನ್ನಾಗಿ ಮಾಡ್ತಾರೆ. ದ ಇದು ಎ ಭಾಗ, ಕನ್ನಡ ಈಸ್ ಬಿ ಭಾಗ, ಈಸ್ ಅ ಬ್ಯೂಟಿಫುಲ್ ಸಿ ಭಾಗ, ಲ್ಯಾಂಗ್ವೇಜ್ ಡಿ ಭಾಗ. ಯಾವ ಭಾಗದಲ್ಲಿ ವ್ಯಾಕರಣದ ದೋಷವಿದೆ ಅಂತ ಕೇಳ್ಬೋದು. ಕೆಳಗಡೆ ಆಪ್ಷನ್ ಕೊಡ್ಬೋದು, ಆಯ್ಕೆಗಳನ್ನು ಕೊಡ್ಬೋದು, ಎ ಬಿ ಸಿ ಡಿ. ನೀವು ಅವಾಗ ಹೇಳ್ಬೇಕು ಎ ಭಾಗದಲ್ಲಿ ವ್ಯಾಕರಣದ ದೋಷವಿದೆ. ಈ ರೀತಿನೂ ಪ್ರಶ್ನೆಯನ್ನ ಕೇಳ್ಬೋದು. ಇರದೆ ಹೋದ್ರೆ ನೇರವಾಗಿ ವಾಕ್ಯವನ್ನ ಬರೆದು ಯೂಸ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್, ಸೂಕ್ತವಾದ ಉಪಪದಗಳನ್ನು ಬಳಸಿರಿ ಅಂತ ಹೇಳಿ ಸೆಂಟೆನ್ಸ್ ಅನ್ನ ಕೊಡ್ಬೋದು. ಓಕೆ, ಸೊ ಈ ಅಂದ್ರೆ ದ ಆ್ಯಂಡ್ ದ ಮೂರು ಸೇರಿ ಹೇಳ್ತಾ ಇದ್ದೀನಿ. ಆ ತರದ ಪ್ರಶ್ನೆಗಳನ್ನ ಮುಂದಿನ ಕ್ಲಾಸ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ, ಆವಾಗ ಇನ್ನೊಮ್ಮೆ ಹೇಳ್ತೀನಿ. ಈಗ ಅತೀ ನಿರ್ದಿಷ್ಟವಾಗಿ ಸೂಕ್ತವಾಗಿ ಸುದೀರ್ಘವಾಗಿ ತಿಳ್ಕೊಳ್ಳಿ ಯಾವ ಯಾವ ಸಂದರ್ಭಗಳಲ್ಲಿ ದ ಬಳಕೆ ಮಾಡಬಾರದು. ಸೊ ನಂಬರ್ ಒನ್ ಮೈ ಡಿಯರ್ ಫ್ರೆಂಡ್ಸ್, ಭಾಷೆಗಳ ಮೊದಲು ನನಗೆ ಹೇಳಬೇಕಾಗಿದೆ ಇಂಗ್ಲಿಷ್ ಒಂದು ಅಂತಾರಾಷ್ಟ್ರೀಯ ಭಾಷೆ. ಓಕೆ, ಒಮ್ಮೊಮ್ಮೆ ಬೇಕಂತೆ ಮಿಸ್ಟೇಕ್ ಆಗ್ಬೇಕು, ಮಾರ್ಕ್ಸ್ ಹೋಗ್ಬೇಕು ಅಂತ ನಾ ಬರೆಯಲ್ಲ ಸ್ನೇಹಿತರೆ. ಬೈ ಚಾನ್ಸ್ ಬೈ ಮಿಸ್ಟೇಕ್ ಆಗತ್ತೆ, ಆದ್ರೆ ತಿಳ್ಕೊಳ್ಳಿ ಯಾವ ಯಾವ ಸನ್ನಿವೇಶಗಳಲ್ಲಿ ದ ಬಳಕೆ ಮಾಡಬಾರದು ಭಾಷೆಗಳಲ್ಲಿ. ಸೊ ಸರಳವಾಗಿ ನಾವು ಹೇಳ್ಬೋದು ಇಂಗ್ಲಿಷ್ ಈಸ್ ಆನ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್. ಎ ಆ್ಯಂಡ್ ಬಗ್ಗೆ ನಿನ್ನೆ ಹೇಳಿದೀನಿ, ಇಲ್ಲಿ ಆ್ಯಂಡ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಯಾಕೆ ಬಳಕೆ ಮಾಡಿದೀನಿ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಒಂದು ಅಂತ ಹೇಳಬೇಕಾಗಿದೆ, ಇದರ ಉಚ್ಚಾರ ಇ ಇದೆ, ಈ ಇದು ಸ್ವರಾಕ್ಷರ, ಓಕೆ, ಕನ್ಸೋನೆಂಟ್ ಅಲ್ಲ, ಇದು ಓವಲ್ ಇರುವುದರಿಂದ ಓಕೆ ಆ್ಯಂಡ್ ಬಳಕೆ ಮಾಡಿದೀವಿ. ಆ್ಯಂಡ್ ಇಂಗ್ಲಿಷ್ ಈಸ್ ಆನ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಪರ್ಫೆಕ್ಟ್ಲಿ ರೈಟ್. ಅಗೇನ್ ದ ಬಳಕೆ ಮಾಡಬಾರದು, ದ ಇಂಗ್ಲಿಷ್ ಈಸ್ ಅನ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ತಪ್ಪಾಗುತ್ತೆ ಸ್ನೇಹಿತರೆ. ಇಂಗ್ಲಿಷ್ ಈಸ್ ಆನ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಸಾಕು.
ಮರಾಠಿ ಇಸ್ ಎ ಲ್ಯಾಂಗ್ವೇಜ್, ಸಂಸ್ಕೃತ ಇಸ್ ಎ ಲ್ಯಾಂಗ್ವೇಜ್, ಎಲ್ಲ ಭಾಷೆಗಳು. ಹಿಂಗಾಗಿ ನೀವೇನ್ ಮಾಡ್ಬೇಕು, ಎಲ್ಲ ಭಾಷೆಗಳನ್ನ ಬರೆದು ದ ಸೇರಿಸಬಾರದು ಎಂಬುದನ್ನ ತಿಳ್ಕೊಳ್ಳಿ, ಅಥವಾ ದ ಬರೆದು ಈ ರೀತಿ ಕಾಟಾಕಿ ನೆನಪಿಟ್ಕೊಳ್ಳಿ. ಸಮ್ ಯು ಶುಡ್ ರಿಮೆಂಬರ್ ದಟ್ ಬಿಫೋರ್ ದ ಲ್ಯಾಂಗ್ವೇಜಸ್ ದ ಈಸ್ ಒಮಿಟೆಡ್, ಅದನ್ನ ಲೋಪ ಮಾಡಬೇಕು, ಬಳಸಕೂಡದು. ಸೆಕೆಂಡ್ ಪಾಯಿಂಟ್, ಸಾರಿ ಫಸ್ಟ್ ಪಾಯಿಂಟ್, ಅದಾದ್ಮೇಲೆ ಮೈ ಡಿಯರ್ ಫ್ರೆಂಡ್ಸ್ ವಿ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್, ವೇರ್ ದ ಶುಡ್ ನಾಟ್ ಬಿ ಯೂಸ್ಡ್. ಸೆಕೆಂಡ್ ಪಾಯಿಂಟ್, ಡು ನಾಟ್, ಆ ಪಾಯಿಂಟ್ ಅನ್ನು ನೆನಪಿಟ್ಟುಕೊಳ್ಳಿ, ಪಾಯಿಂಟ್ ಪ್ರಕಾರ ನಂಬರ್ ಹಾಕೊಳ್ಳಿ, ಯಾಕೆ ಮುಂಬರುವ ನಾಳಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಸೊ ನಾನು ನಿಮ್ಗೆ ರೆಫರ್ ಮಾಡ್ತೀನಿ. ಎರಡನೇ ಪಾಯಿಂಟ್ ಪ್ರಕಾರ ಅಬ್ಸ್ಟ್ರಾಕ್ಟ್ ನೌನ್ ಇದಾಗಿದೆ, ಹಿಂಗಾಗಿ ಇಲ್ಲಿ ಬಳಕೆ ಮಾಡಬಾರದು ಅಂತ ಇವೆಲ್ಲ ರೆಫರೆನ್ಸ್ ಅನ್ನ ಮುಂದಿನ ಕ್ವಶನ್ ಆನ್ಸರ್ ಸೆಕ್ಷನ್ ಅಲ್ಲಿ ತಗೋತೀನಿ. ಅದಕ್ಕೆ ನೆನಪಿಟ್ಕೊಳ್ಳಿ, ಸೆಕೆಂಡ್ ಪಾಯಿಂಟ್, ಡೂ ನಾಟ್ ಯೂಸ್ ದ ಬಿಫೋರ್, ಯೂಸ್ ದ ಬಿಫೋರ್ ಅಬ್ಸ್ಟ್ರಾಕ್ಟ್ ನೌನ್ಸ್. ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂದ್ರೆ ಅದು ನಾಮಪದದ ಒಂದು ವಿಧ. ಈ ಅಬ್ಸ್ಟ್ರಾಕ್ಟ್ ನಾಮಪದಗಳಿಗೆ ಭಾವಸೂಚಕ ನಾಮಪದ ಅಂತ ಹೇಳ್ತೀವಿ. ಇವನ್ನ ಸ್ಪರ್ಶಿಸ್ಲಿಕ್ಕೆ ಬರೋದಿಲ್ಲ, ಇವು ಗುಣಮಟ್ಟವನ್ನ ಹೇಳ್ತವೆ. ಫಾರ್ ಎಕ್ಸಾಂಪಲ್ ಬ್ಯೂಟಿ, ಫಾರ್ ಎಕ್ಸಾಂಪಲ್ ಆನೆಸ್ಟಿ, ಫಾರ್ ಎಕ್ಸಾಂಪಲ್ ಸಿನ್ಸಿಯಾರಿಟಿ, ಫಾರ್ ಎಕ್ಸಾಂಪಲ್ ಟ್ರಸ್ಟ್, ಫಾರ್ ಎಕ್ಸಾಂಪಲ್ ಬಿಲೀಫ್, ಒಂದೇ ಅರ್ಥ ಕೊಡುವಂಥದ್ದು. ಫಾರ್ ಎಕ್ಸಾಂಪಲ್ ವಿಸ್ಡಮ್, ವಿವೇಕತನ, ವಿವೇಕತನ, ನಂಬಿಕೆ, ಪ್ರಾಮಾಣಿಕತನ, ಸುಂದರತೆ, ಟ್ರೂತ್ಫುಲ್ನೆಸ್, ಸತ್ಯತೆ, ಇವೆಲ್ಲ ದೀಸ್ ಆರ್ ಆಲ್ ಆರ್ ಕಾಲ್ಡ್ ಭಾವಸೂಚಕ ನಾಮಪದಗಳು. ಓಕೆ, ಇವುಗಳನ್ನ ಮುಟ್ಟಕ್ಕೆ ಬರಲ್ಲ. ಈ ಎಲ್ಲ ನಾಮಪದಗಳ ಹಿಂದೆ ಓಕೆ ಸಿನ್ಸಿಯಾರಿಟಿ, ಟ್ರಸ್ಟ್, ಬ್ಯೂಟಿ, ಆನೆಸ್ಟಿ, ಬಿಲೀಫ್, ವಿಸ್ಡಮ್ ದ ಬಳಕೆ ಮಾಡಂಗಿಲ್ಲ. ಓಕೆ, ನನಗೆ ಹೇಳಬೇಕಾಗಿದೆ ವಿವೇಕತನವು ಒಂದು ಒಳ್ಳೆಯ ಮೌಲ್ಯವಾಗಿದೆ. ಏನಂತ ಹೇಳಬೇಕಾಗಿದೆ, ವಿವೇಕತನವು ಅಥವಾ ವಿವೇಕವು ಒಂದು ಒಳ್ಳೆಯ ಮೌಲ್ಯವಾಗಿದೆ ಅಂತ ಹೇಳಬೇಕಾದ್ರೆ ವಿಸ್ಡಮ್ ಈಸ್ ಅ ಗುಡ್ ವ್ಯಾಲ್ಯೂ ಅಂತ ಹೇಳಿದ್ರೆ ಸಾಕು. ಓಕೆ, ಇಲ್ಲಿ ಎಸ್ ನೆನಪಿಟ್ಕೊಳ್ಳಕ್ಕೆ ವಿಸ್ಡಮ್ ಹಿಂದೆ ದ ಬಳಸುವ ಅಗತ್ಯವಿಲ್ಲ. ಓಕೆ, ಹೇಳ್ತೀನಿ ನೋಡಿ, ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ, ಎಸ್ ಸಾಕು, ದ ಆನೆಸ್ಟಿ ಅವಶ್ಯಕತೆ ಇಲ್ಲ. ಸಿನ್ಸಿಯಾರಿಟಿ ಇಸ್ ರಿಕ್ವೈರ್ಡ್ ಫಾರ್ ಸಕ್ಸಸ್, ಯಶಸ್ಸು ಆಗಲು ಪ್ರಾಮಾಣಿಕತನೂ ಬೇಕು. ಅಲ್ಲಿ ಸಹಿತ ಸಿನ್ಸಿಯಾರಿಟಿ, ಸಿನ್ಸಿಯಾರಿಟಿ ಯಾವುದೇ ವಾಕ್ಯದಲ್ಲಿ ಈ ಮೌಲ್ಯಗಳ ಆಧಾರಿತವಾದ ಅಬ್ಸ್ಟ್ರಾಕ್ಟ್ ನೋಟ್ಸ್ ಭಾವಸೂಚಕ ನಾಮಪದಗಳು ಬಂದ್ರೆ ಓಕೆ ಸೊ ಆವಾಗ ಅವುಗಳ ಮುಂಚಿತವಾಗಿ ದ ಬಳಸುವ ಅಗತ್ಯವಿಲ್ಲ. ಓಕೆ, ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ದಿಸ್ ಈಸ್ ದ ಸೆಕೆಂಡ್ ಪಾಯಿಂಟ್, ನೆನಪಿಟ್ಕೊಳ್ಳಿ. ಅದಾದ್ಮೇಲೆ ದ ಥರ್ಡ್ ಪಾಯಿಂಟ್, ಡು ನಾಟ್ ಯೂಸ್ ದ ಬಿಫೋರ್ ದ ನೇಮ್ಸ್ ಆಫ್ ಮೆಟಲ್ಸ್, ಲೋಹಗಳ ಹೆಸರುಗಳ ಮುಂಚೆ ದ ಬಳಸಬೇಡಿ. ಯಾವುದೇ ಲೋಹ, ಯಾವ್ದ್ಯಾವ್ದು ಎಕ್ಸಾಂಪಲ್ ಗೋಲ್ಡ್, ನನಗೆ ಹೇಳಬೇಕಾಗಿದೆ ಗೋಲ್ಡ್ ಈಸ್ ಎ ಪ್ರೀಸಿಯಸ್ ಮೆಟಲ್. ಓಕೆ, ಅಂದ್ರೆ ಬಂಗಾರ ಒಂದು ಅಮೂಲ್ಯವಾದ ಲೋಹವಾಗಿದೆ. ಸೊ ಗೋಲ್ಡ್ ಈಸ್ ಅ ಪ್ರೀಸಿಯಸ್ ಮೆಟಲ್ ಹೇಳಿದ್ರೆ ಸಾಕು. ಗೋಲ್ಡ್ ಹಿಂದ್ಗಡೆ ಅಗೇನ್ ದ ಬಳಸುವುದಿಲ್ಲ. ಈ ರೀತಿ ನಾವು ಬಳಸಿ ಕಾಟಾಕ್ಲೆ ನಮಗೆ ಸ್ವಲ್ಪ ಮೈಂಡ್ ಅಲ್ಲಿ ಉಳಿಯುತ್ತೆ, ಈ ಈ ಸನ್ನಿವೇಶಗಳಲ್ಲಿ ದ ಬಳಕೆ ಮಾಡಬಾರದು. ಓಕೆ, ಕಾಪರ್ ಈಸ್ ಗುಡ್, ಕಾಪರ್ ಈಸ್ ಎ ಗುಡ್ ಮೆಟಲ್ ಫಾರ್ ಹೆಲ್ತ್. ಅದಕ್ಕೆ ಕಾಪರ್ದಲ್ಲಿ, ಕಾಪರ್ ಮೆಟಲ್ ಇರುವಂತಹ ಪಾತ್ರೆಗಳಲ್ಲಿ ನೀರು ಹಾಕಿ ಕುಡಿಯುವಂತ ಹೇಳ್ತಾರೆ. ಹಿಂಗಾಗಿ ಇಫ್ ಐ ವಾಂಟ್ ಟು ಟೆಲ್ ಕಾಪರ್ ಈಸ್ ಎ ಗುಡ್ ಮೆಟಲ್ ಫಾರ್ ಹೆಲ್ತ್ ಅಂತ ಹೇಳಬೇಕಾದ್ರೆ, ಅಥವಾ ಗುಡ್ ಮೆಟಲ್ ಅಂತ ಹೇಳಬೇಕಾದ್ರೆ, ಅಗೇನ್ ಕಾಪರ್ ಇಸ್ ಗುಡ್ ಮೆಟಲ್ ಹೇಳಿದ್ರೆ ಸಾಕು. ಅಗೇನ್ ಯಾವುದೇ ಲೋಹಗಳ ಮುಂಚಿತವಾಗಿ ದ ವನ್ನ ಬಳಸೋ ಹಾಗಿಲ್ಲ. ರೈಟ್, ದಿಸ್ ಈಸ್ ದ ಥರ್ಡ್ ಪಾಯಿಂಟ್. ರೈಟ್, ನೆಕ್ಸ್ಟ್ ವಿ ಶಾಲ್ ಮೂವ್ ಆನ್ ಟು ದ ಫೋರ್ತ್ ಪಾಯಿಂಟ್, ಡು ನಾಟ್ ಯೂಸ್ ದ ಬಿಫೋರ್ ದ ನೇಮ್ಸ್ ಆಫ್ ಫುಡ್ ಗ್ರೇನ್ಸ್, ಆಹಾರ ಧಾನ್ಯಗಳು, ಆಹಾರ ಧಾನ್ಯಗಳ ಹೆಸರುಗಳ ಮುಂಚೆ ದ ಬಳಸಬೇಡಿ. ಓಕೆ, ಸೊ ನನಗೆ ಹೇಳಬೇಕಾಗಿದೆ ನನ್ನ ಅಚ್ಚುಮೆಚ್ಚಿನ ಆಹಾರ ಅನ್ನ ಅಥವಾ ಅಕ್ಕಿಯಿಂದ ಮಾಡಿದ ಆಹಾರ ಪದಾರ್ಥ. ಅಲ್ಲಿ ನಾ ಹೇಳಬೇಕಾಗಿದೆ ರೈಸ್ ಈಸ್ ಮೈ ಫೇವರೇಟ್ ಫುಡ್ ಅಂತ ಹೇಳಬೇಕಾದ್ರೆ, ರೈಸ್ ಈಸ್ ಮೈ ಫೇವರೇಟ್ ಹೇಳಬೇಕಾದ್ರೆ ದ ಬಳಸುವ ಅಗತ್ಯವಿಲ್ಲ. ರೈಸ್ಗೆ ಅಕ್ಕಿ ಅಂತ ಹೇಳ್ತೀವಿ, ವೀಟ್ ಗೋಧಿ ಅಂತ ಹೇಳ್ತೀವಿ. ಈ ಮೂಲಕ ಮೈ ಡಿಯರ್ ಫ್ರೆಂಡ್ಸ್ ಪದ ಸಂಪತ್ತನ್ನ ಬೆಳೆಸ್ಕೊಳ್ಳಕ್ಕೆ ಮತ್ತೊಂದು ಅದ್ಭುತ ಅವಕಾಶ. ನಿಮ್ಮ ಮೊಬೈಲ್ ಅನ್ನ ಯೂಸ್ ಮಾಡಿ ಡಿಕ್ಷನರಿನ ಇಟ್ಕೊಂಡು ಓಕೆ ಲಿಸ್ಟ್ ಆಫ್ ಆಲ್ ಫುಡ್ ಗ್ರೇನ್ಸ್ ಅನ್ನ ಲಿಸ್ಟ್ ಮಾಡಿ. ಓಕೆ, ಅಂಡ್ ಅವುಗಳ ಹಿಂದೆ
ದ ಬಳಸುವ ಹಂಗಿಲ್ಲ. ಓಕೆ, ಜೋಳಕ್ಕೆ ಜೋವಾರ್ ಅಂತಾನು ಹೇಳ್ತೀವಿ, ಗ್ರೇಟ್ ಮಿಲೆಟ್ ಅಂತಾನು ಹೇಳ್ತೀವಿ. ಓಕೆ, ಈ ರೀತಿ ಯಾವುದೇ ಆಹಾರ ಧಾನ್ಯಗಳ ಮೊದಲು ದವನ್ನ ಬಳಕೆ ಮಾಡುವಂಗಿಲ್ಲ. ಇದು ನಾಲ್ಕನೇ ಪಾಯಿಂಟು, ನೆನಪಿದೆ ಅನ್ಕೊಂಡಿದೀನಿ, ನೆನಪಿಟ್ಕೊಳ್ಳಿ, ಬರ್ಕೊಂಬಿಡಿ. ಫಿಫ್ತ್ ಒನ್, ಡು ನಾಟ್ ಯೂಸ್ ದ ಬಿಫೋರ್ ದ ನೇಮ್ಸ್ ಆಫ್ ಮೀಲ್ಸ್. ಓಕೆ, ಸೊ ಮೀಲ್ಸ್ ಅಲ್ಲಿ ಓಕೆ, ಮಧ್ಯಾಹ್ನ ಊಟ ಮಾಡೋದಕ್ಕೆ ಲಂಚ್ ಎಲ್ ಯು ಎನ್ ಸಿ ಎಚ್ ಅಂತ ಹೇಳ್ತೀವಿ, ರಾತ್ರಿ ಊಟ ಮಾಡೋದಕ್ಕೆ ಡಿನ್ನರ್ ಅಥವಾ ಸಪ್ಪರ್ ಅಂತೀವಿ, ಮುಂಜಾನೆ ತಿಂಡಿ ಮಾಡೋದಕ್ಕೆ ಬ್ರೇಕ್ಫಾಸ್ಟ್ ಅಂತೀವಿ. ಓಕೆ, ಯಾವಾಗಲೂ ಆಹಾರ ಸೇವನೆಗೆ ಟಿಫಿನ್ ಅಂತ ಹೇಳ್ತೀವಿ. ಕೆಲವೊಂದು ನಿರ್ದಿಷ್ಟ ಪದಗಳು, ಲಂಚ್ ಅನ್ನ ಮಧ್ಯಾಹ್ನ ಮಾತ್ರ ಬಳಕೆ ಮಾಡಬೇಕು, ಡಿನ್ನರ್ ಅನ್ನ ರಾತ್ರಿ ಮಾತ್ರ ಬಳಕೆ ಮಾಡಬೇಕು, ಬ್ರೇಕ್ಫಾಸ್ಟ್ ಅನ್ನ ಮುಂಜಾನೆ ಮಾತ್ರ ಬಳಕೆ ಮಾಡಬೇಕು, ಟಿಫಿನ್ ಮತ್ತು ಮೀಲ್ಸ್ ಅನ್ನ ಜನರಲಿ ವಿ ಕ್ಯಾನ್ ಯೂಸ್. ಓಕೆ, ಆದರೆ ಆ ಆಹಾರ ಪದಾರ್ಥದ ಹೆಸರುಗಳು ಮುಂಚಿತವಾಗಿ, ಓಕೆ, ಯು ನೀಡ್ ನಾಟ್ ರೈಟ್ ದ. ಓಕೆ, ಐ ಹ್ಯಾಡ್ ಜಸ್ಟ್ ಲಂಚ್ ಅಂತ ಹೇಳಿ ಹೊರತು ದ ಲಂಚ್ ವಾಸ್ ವೆರಿ ಡೆಲಿಷಿಯಸ್, ಮಧ್ಯಾಹ್ನದ ಊಟ ಬಹಳ ರುಚಿಕರವಾಗಿತ್ತು ಅಂತ ಹೇಳಬೇಕಾಗಿದೆ. ದ ಅಗತ್ಯವಿಲ್ಲ, ಲಂಚ್ ಈಸ್ ಸಫಿಶಿಯಂಟ್, ರೈಟ್? ಸೊ ಯಾವುದೇ ಲಂಚ್, ಡಿನ್ನರ್, ಬ್ರೇಕ್ಫಾಸ್ಟ್, ಬ್ರಂಚ್ ಅಂತ ಹೇಳ್ತೀವಿ, ಬಹಳ ವಿರಳವಾಗಿ ಅಂದ್ರೆ ಸ್ವಲ್ಪ ಲೇಟ್ ಆಗಿ ಊಟ ಮತ್ತು ಮುಂಜಾನೆ ಉಪಾಹಾರಗಳನ್ನ ಕೂಡಿ ಸ್ವಲ್ಪ ಜಾಸ್ತಿ ತಗೊಳ್ಳೋದಕ್ಕೆ ಬ್ರಂಚ್ ಅಂತನೂ ಬಹಳ ವಿರಳವಾಗಿ ಬಳಕೆ ಮಾಡ್ತಾರೆ, ಅದು ಸಹಿತ ಆಹಾರ ಸೇವನೆ. ಹಿಂಗಾಗಿ ಲಂಚ್ ಆಗಲಿ, ಬ್ರಂಚ್ ಆಗಲಿ, ಡಿನ್ನರ್ ಆಗಲಿ, ಸಪರ್ ಆಗಲಿ, ಬ್ರೇಕ್ಫಾಸ್ಟ್ ಆಗಲಿ, ಟಿಫಿನ್ ಆಗಲಿ, ಎಲ್ಲ ಪದಗಳ ಹಿಂದೆ ದ ಬಳಸುವ ಹಾಗಿಲ್ಲ. ಓಕೆ, ನಾ ಬೇಕಂತ ಈ ರೀತಿ ದ ಬರೆದು ಕಾಟ್ ಹಾಕ್ತಾ ಇದ್ದೀನಿ ಮೈ ಡಿಯರ್ ಫ್ರೆಂಡ್ಸ್, ಯಾಕಂದ್ರೆ ನಿಮಗೆ ಗೊತ್ತಾಗತ್ತೆ ಸ್ವಲ್ಪ ರಿಪೀಟ್ ಆಗಿ ಬರೋದ್ರಿಂದ ಇವುಗಳ ಮುಂಚಿತವಾಗಿ ದ ಬಳಕೆಯ ಅಗತ್ಯವಿಲ್ಲ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್. ಡು ನಾಟ್ ಯೂಸ್ ದ ಬಿಫೋರ್ ದ ನೇಮ್ಸ್ ಆಫ್ ಗೇಮ್ಸ್. ಕ್ರಿಕೆಟ್ ಈಸ್ ಮೈ ಫೇವರೇಟ್ ಗೇಮ್, ಸಾಕು. ಅಗೇನ್ ದ ಕ್ರಿಕೆಟ್ ಹೇಳುವ ಅಗತ್ಯವಿಲ್ಲ. ದ ಕ್ರಿಕೆಟ್ ಈಸ್ ಮೈ ಫೇವರೇಟ್ ಗೇಮ್ ಅಂತ ಹೇಳಬೇಕಾಗಿದೆ. ಓಕೆ, ಅಗೇನ್ ಒಂದು ಐದು ಕ್ವಶನ್ ನಾವು ಅರ್ಥ ಮಾಡ್ಕೊಂಡಿದೀವಿ, ಮತ್ತೊಮ್ಮೆ ಹೇಳ್ತೀನಿ. ಹೇಳ್ತಾರೆ ಇಲ್ಲಿ ಎ ಕ್ರಿಕೆಟ್, ಬಿ ಈಸ್ ಮೈ ಫೇವರೇಟ್, ಸಿ ಗೇಮ್, ಡಿ ಯಾವ ಭಾಗದಲ್ಲಿ ವ್ಯಾಕರಣದ ದೋಷವಿದೆ? ಎ ಭಾಗದಲ್ಲಿ ಇದೆ. ಯಾಕೆ ದ ಬಳಸಂಗಿಲ್ಲ? ಕ್ರಿಕೆಟ್ ಈಸ್ ಮೈ ಫೇವರೇಟ್ ಗೇಮ್, ಹಾಕಿ ಈಸ್ ಹೀಸ್ ಫೇವರೇಟ್ ಗೇಮ್, ವಿರಾಟ್ ಕೊಹ್ಲಿ ಪ್ಲೇಸ್ ಕ್ರಿಕೆಟ್ ಎಟ್ಸೆಟ್ರಾ ಇಸ್ ಇನಫ್. ದ ಕ್ರಿಕೆಟ್ ಕಾರಣವಿಲ್ಲ. ಮತ್ತು ಈ ಒಂದು ಸನ್ನಿವೇಶಗಳಲ್ಲಿ ಒಮ್ಮೊಮ್ಮೆ ಪರ್ಟಿಕ್ಯುಲರೈಸೇಷನ್ ಅಂತ ಹೇಳ್ತೀವಿ, ನಿರ್ದಿಷ್ಟವಾಗಿ ಹೇಳಿದಾಗ ಎಕ್ಸೆಪ್ಷನ್ಸ್ಗಳು, ಅವುಗಳಲ್ಲಿ ಸಹಿತ ದ ಬಳಕೆ ಮಾಡಬಹುದು. ಅವುಗಳ ಎಕ್ಸೆಪ್ಷನ್ಸ್ ಯಾವ್ಯಾವಿವೆ ಅವುಗಳ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಎಲ್ಲ ಒಮ್ಮೆ ಮಾಡಿ ಗೊಂದಲ ಮಾಡ್ಕೊಳ್ಬೇಡ. ಓಕೆ, ಭಾಷೆಗಳಲ್ಲಿ ಇದು ಸಹಜ, ನಿರ್ದಿಷ್ಟವಾಗಿ ನಿಯಮಗಳು ಇದ್ರೂ ಪ್ರತಿಯೊಂದು ನಿಯಮಕ್ಕೆ ಕೆಲವೊಂದು ಸಂದರ್ಭಗಳಲ್ಲಿ ಏನಿರ್ತವೆ, ಅಪವಾದಗಳಿರ್ತವೆ. ಇದಕ್ಕೂ ಒಂದು ಎರಡ್ ಮೂರು ಅಪವಾದ ಇವೆ. ದ ಯಾವಾಗ ಬಳಕೆ ಮಾಡಬಾರದು ಎಂಬ ಸನ್ನಿವೇಶಕ್ಕೆ ಆ ಅಪವಾದಗಳ ಉದಾಹರಣೆಗಳನ್ನ ನೆಕ್ಸ್ಟ್ ಅಲ್ಲಿ ಹೇಳಿ ಆಮೇಲೆ ಕ್ವಶನ್ ಪೇಪರ್ ನ ನಾವು ಶುರು ಮಾಡೋಣ. ಓಕೆ, ಸೊ ಸಾಮಾನ್ಯವಾಗಿ ಯಾವುದೇ ಆಟಗಳ ಮುಂಚೆ ಕಬಡ್ಡಿ. ಓಕೆ, ಸೊ ಮೈ ಫ್ರೆಂಡ್ಸ್ ಪ್ಲೇ ಕಬಡ್ಡಿ, ಸಾಕು. ನನ್ನ ಗೆಳೆಯರು ಕಬಡ್ಡಿ ಆಡುತ್ತಾರೆ, ಮೈ ಫ್ರೆಂಡ್ಸ್ ಪ್ಲೇ ದ ಕಬಡ್ಡಿ ಇಸ್ ರಾಂಗ್ ಆಗತ್ತೆ. ಯಾವುದೇ ಆಟಗಳಿಗಿಂತ ಮುಂಚೆ ದ ಬಳಸುವ ಹಾಗಿಲ್ಲ. ಮುಂದಿನ ಅಂಶ, ಡು ನಾಟ್ ಯೂಸ್ ದ ಬಿಫೋರ್ ಪ್ರಾಪರ್ ನೌನ್ಸ್. ಪ್ರಾಪರ್ ನೌನ್ಸ್ ಅಂದ್ರೆ ಅಂಕಿತ ನಾಮಗಳು. ಇದರಲ್ಲಿ ಮೂರು ವಿಭಾಗಗಳು. ಒಂದೊಂದು ವ್ಯಕ್ತಿಗಳ ಹೆಸರು, ಪರ್ಸನ್ಸ್. ಪರ್ಸನ್ಸ್ ಗಳ ಮುಂದೆ ಡೆಫಿನೆಟ್ಲಿ ಅದು ಮುಂಚಿತವಾಗಿ. ಓಕೆ, ಸೊ ಬಿಫೋರ್ ದ ಬಳಸಂಗಿಲ್ಲ. ಫಾರ್ ಎಕ್ಸಾಂಪಲ್ ಮೋಹನ್. ಓಕೆ, ಮೋಹನ್ ಇಸ್ ಎ ಗುಡ್ ಬಾಯ್, ಸಾಕು. ದ ಮೋಹನ್ ಅವಶ್ಯವಾಗಿ ಅಳಿಸಬಾರ್ದು, ಇದು ಬಹಳ ಜನ ಗೊತ್ತಿದೆ. ಹೆಸರುಗಳ ಮುಂಚಿತವಾಗಿ ದ ಬಳಸಬೇಡಿ, ಇದು ಪರ್ಸನ್ಸ್. ಓಕೆ, ದ ಮೋಹನ್, ದ ಸಂಗೀತಾ, ದೇ ಆರ್ ಆಲ್ ರಾಂಗ್. ಮೋಹನ್ ಈಸ್ ಎ ಗುಡ್ ಬಾಯ್, ಸಂಗೀತಾ ಈಸ್ ಅನ್ ಇಂಟೆಲಿಜೆಂಟ್ ಗರ್ಲ್. ಅಗೇನ್ ಇಲ್ಲಿ ದ ಬಳಸಂಗಿಲ್ಲ. ಯಾವುದೇ ವ್ಯಕ್ತಿಯ ಹೆಸರು ಪ್ರಾಪರ್ ನೌನ್ಸ್ ಕಾರಣ ಇಲ್ಲ. ಎರಡನೇ ವಿಭಾಗ ನಗರಗಳು. ಫಾರ್ ಎಕ್ಸಾಂಪಲ್ ಧಾರವಾಡ್ ಇಸ್ ಅ ಬ್ಯೂಟಿಫುಲ್ ಸಿಟಿ ಅಂತ ಹೇಳಬೇಕಾಗಿದೆ. ಧಾರವಾಡ್ ಇಸ್ ಅನ್ ಎಜುಕೇಶನ್ ಸಿಟಿ, ಧಾರವಾಡ್ ಸಾಕು, ದ ಧಾರವಾಡ್ ಬರಲ್ಲ, ರೈಟ್? ಸೊ ಹುಬ್ಬಳ್ಳಿ, ಇದು ವಾಣಿಜ್ಯ ನಗರಿ. ಹುಬ್ಬಳ್ಳಿ ಈಸ್ ಎ ಕಮರ್ಷಿಯಲ್ ಸಿಟಿ. ಹುಬ್ಬಳ್ಳಿ, ಈಗ ಸ್ಪೆಲ್ಲಿಂಗ್ ಚೇಂಜ್ ಆಗಿದೆ ಗೊತ್ತಿದೆ ಅನ್ಕೊಂಡಿದ್ದೀನಿ. ಹುಬ್ಬಳ್ಳಿ ಇಸ್ ಚೇಂಜ್ ಟು ಹುಬ್ಬಳ್ಳಿ. ಅಗೇನ್ ಹುಬ್ಬಳ್ಳಿ ಬರೆದ್ರೆ ಸಾಕು, ಇದರ ಮುಂಚಿತವಾಗಿ ದ ಬರೆಯಂಗಿಲ್ಲ. ಓಕೆ, ಸೊ ಬೆಂಗಳೂರು ಇಸ್ ಎ ಗ್ರೀನ್ ಸಿಟಿ, ಸೊ ದ ಬೆಂಗಳೂರು ಬರೆಯಂಗಿಲ್ಲ. ಈ ರೀತಿ ಒಂದು ಐದಾರು ಪ್ರಾಕ್ಟೀಸ್ ಮಾಡಿ. ಯಾವುದೇ ನಗರಗಳ ಮುಂಚೆ ಒಂದು ವ್ಯಕ್ತಿಗಳ ಹೆಸರು ಪ್ರಾಪರ್ ನೌನ್, ಅದಾದ್ಮೇಲೆ
ಸಿಟಿ ನಗರಗಳ ಹೆಸರು. ಇನ್ನು ಮೂರನೇದು ಮೈ ಡಿಯರ್ ಫ್ರೆಂಡ್ಸ್ ರಾಜ್ಯ. ಕರ್ನಾಟಕ ಇಸ್ ಅ ಬ್ಯೂಟಿಫುಲ್ ಸ್ಟೇಟ್ ಹೇಳಿದ್ರೆ ಸಾಕು, ದ ಕರ್ನಾಟಕ ಕಾರಣ ಇಲ್ಲ. ಸಾಮಾನ್ಯವಾದ ಬಳಕೆಯಲ್ಲಿ ರಾಜ್ಯಗಳ ಮೊದಲು ದ ಬಳಸಂಗಿಲ್ಲ. ಕರ್ನಾಟಕ, ಮಹಾರಾಷ್ಟ್ರ, ಹೈದರಾಬಾದ್, ಚೆನ್ನೈ, ಓಕೆ, ಸ್ಟ್ರೇಟ್ ಅವೇ ಆ ಏನ್ ನಗರಗಳು ಇದಾವೆ ಅವನ್ನ ಬರೆದು ಬಿಡಿ. ಓಕೆ, ಈ ಮುಖಾಂತರ ಅವು ಯಾವ ಯಾವ ನಗರಗಳು ಯಾವ ಯಾವುದಕ್ಕೆ ಪ್ರಸಿದ್ಧವಾಗಿವೆ ಅದನ್ನ ನೀವು ಲಿಸ್ಟ್ ಮಾಡಬಹುದು. ಜಿ ಸ್ವಲ್ಪ ಸಾಮಾನ್ಯ ಜ್ಞಾನಕ್ಕೂ ಹೆಲ್ಪ್ ಆಗುತ್ತೆ, ಜೊತೆಗೆ ಅದರಿಂದ ದ ಬಳಸಬಾರದು ಅಂತ ಮೇಲಿನ ಮೇಲೆ ಅನ್ಕೊಳ್ಳಿ. ಯು ವಿಲ್ ಕಮ್ ಟು ನೋ. ಸೊ ರಿಪೀಟೇಷನ್ ಗೊತ್ತಾಗುತ್ತೆ, ಯಾವುದೇ ರಾಜ್ಯ ನಗರಗಳ ಹೆಸರು ಮತ್ತು ವ್ಯಕ್ತಿಗಳ ಹೆಸರು ಅಂದ್ರೆ ಇವೆಲ್ಲ ಇದರಲ್ಲಿ ಬರ್ತದೆ. ಅಂಕಿತ ನಾಮ ಪ್ರಾಪರ್ ನೌನ್ಸ್ ಈ ಸನ್ನಿವೇಶಗಳಲ್ಲಿ ಓಕೆ ದ ಬಳಕೆ ಮಾಡುವಂಗಿಲ್ಲ. ಮುಂದಿನ ಅಂಶ, ಡು ನಾಟ್ ಯೂಸ್ ದ ಬಿಫೋರ್ ಕಲೆಕ್ಟಿವ್ ನೌನ್ಸ್ ಯೂಸ್ಡ್ ಇನ್ ಜನರಲ್ ಟರ್ಮ್ಸ್. ಸಮೂಹ ವಾಚಕ ನಾಮ ಪದಗಳನ್ನು ಸಾಮಾನ್ಯ ಪದಗಳ ಅರ್ಥದಲ್ಲಿ ಬಳಸಿದಾಗ ದ ಬಳಸಬೇಡಿ. ವೆರಿ ಸಿಂಪಲ್ ಎಕ್ಸಾಂಪಲ್, ಪಾರ್ಲಿಮೆಂಟ್ ಹೌಸ್. ಬಟ್ ಈಗ ನಾವು ಈ ಪಾರ್ಲಿಮೆಂಟ್ ಹೌಸ್ ಅನ್ನ ಯಾವತರ ಯೂಸ್ ಮಾಡ್ತಾ ಇದೀವಿ, ಜನರಲ್ ಟರ್ಮ್ಸ್. ಅವಾಗ ದ ಪಾರ್ಲಿಮೆಂಟ್ ಹ್ಯಾಸ್ ಪಾಸ್ಡ್ ದ ಬಿಲ್. ಸ್ವಲ್ಪ ವಿಶೇಷವಾಗಿರೋದು, ಒಂದು ಎಕ್ಸೆಪ್ಷನ್ ಅಂತ ನೀವು ಇದನ್ನ ಓದ್ಬಹುದು. ಪಾರ್ಲಿಮೆಂಟ್ ಇದು ಕಲೆಕ್ಟಿವ್ ನೌನ್ ಆದ್ರೂ ಇಲ್ಲಿ ಜನರಲ್ ಟರ್ಮ್ ಅಲ್ಲಿ ಯೂಸ್ ಮಾಡ್ತಾ ಇದ್ವಿ. ಅಂದ್ರೆ ಇಲ್ಲಿ ಕೇಳಿಸ್ಕೊಳ್ಳಿ, ಸಮೂಹ ವಾಚಕ ನಾಮ ಪದಗಳನ್ನು ಸಾಮಾನ್ಯ ಪದಗಳು ಅದ್ರಲ್ಲಿ ಬಳಸಿದಾಗ ಓಕೆ. ಸೊ ಪಾರ್ಲಿಮೆಂಟ್ ಹ್ಯಾಸ್ ಪಾಸ್ಡ್ ದ ಬಿಲ್, ಓಕೆ. ಸೊ ಸಾಕು, ಇಲ್ಲಿ ದ ಬಳಸುವ ಅಗತ್ಯವಿಲ್ಲ. ಓಕೆ, ಬರೀ ಪಾರ್ಲಿಮೆಂಟ್ ಅಂದ್ರೆ ಈ ಬಳಕೆ ಮಾಡ್ತೀವಿ, ಆದ್ರೆ ಇದನ್ನ ಸಮೂಹ ವಾಚಕ ನಾಮಪದಗಳ ದೃಷ್ಟಿಯಲ್ಲಿ ಆ ಅರ್ಥ ಕೊಡುವಲ್ಲಿ ಬಳಸಿದಾಗ ದ ಬಳಸುವ ಅಗತ್ಯವಿಲ್ಲ. ಪಾರ್ಲಿಮೆಂಟ್ ಹ್ಯಾಸ್ ಪಾಸ್ಡ್ ದ ಬಿಲ್. ಸೊ ದಿಸ್ ಈಸ್ ಅ 8th ಪಾಯಿಂಟ್. 9th ಪಾಯಿಂಟ್, ಡು ನಾಟ್ ಯೂಸ್ ದ ಬಿಫೋರ್ ರಿಲೇಟಿವ್ಸ್ ಲೈಕ್ ಫಾದರ್, ಮದರ್, ಆಂಟಿ, ಅಂಕಲ್, ಸಿಸ್ಟರ್, ಡಾಟರ್ ಎಟ್ಸೆಟ್ರಾ, ತಂದೆ ತಾಯಿ ಇತ್ಯಾದಿಗಳ ಹೆಸರುಗಳ ಮೊದಲು ದ ಬಳಸಂಗಿಲ್ಲ. ಓಕೆ, ಸೊ ವೆರಿ ಸಿಂಪಲ್, ಇದರಲ್ಲಿ ಬಹಳ ವಿವರಣೆ ಕೊಡೋದು ಇಲ್ಲೇ ಇಲ್ಲ. ಫಾದರ್ ಈಸ್ ಹೆಡ್ ಆಫ್ ಅ ಫ್ಯಾಮಿಲಿ, ಅವರ್ ಫ್ಯಾಮಿಲಿ ನಮ್ಮ ಕುಟುಂಬದ ಮುಖ್ಯಸ್ಥರು ತಂದೆಯಾಗಿದ್ದಾರೆ. ಇಲ್ಲಿ ದ ಫಾದರ್, ದ ಮದರ್ ಅವಶ್ಯವಿಲ್ಲ. ಓಕೆ, ಈ ರೀತಿ ಅರ್ಥ ಮಾಡ್ಕೊಳ್ಳಿ, ಸರಳವಾಗಿದೆ. ಇವು ಅದೇ ಹೇಳಿದೆ, ಇದರಲ್ಲಿ ವಿವರಣೆ ಪಾಠ ಮಾಡೋದಕ್ಕಿಂತ ನೀವು ಲಿಸ್ಟ್ ಮಾಡಿ ಪಟ್ಟಿ ಮಾಡಿ ಇಟ್ಕೊಳ್ಳುವಂಥದ್ದು ರಿಮೆಂಬರ್ ಮಾಡಬೇಕು, ರಿಕಲೆಕ್ಟ್ ಮಾಡಬೇಕು, ಪುನರ್ಮನನ ಮಾಡಿ. ಓಕೆ, ಅವಶ್ಯವಾಗಿ ಇವುಗಳ ಆಧಾರಿತವಾಗಿ ಪ್ರಶ್ನೆ ಪತ್ರಿಕೆಗಳನ್ನ ಮುಂದಿನ ತರಗತಿಯಲ್ಲಿ ಅವಶ್ಯವಾಗಿ ಬಿಡಿಸೋಣ. ಡು ನಾಟ್ ಯೂಸ್ ದ ಬಿಫೋರ್ ಡೇಸ್, ವೆರಿ ಸಿಂಪಲ್. ಎಷ್ಟು ಡೇಸು? 7 ದೇಸ್, ಸಂಡೇ, ಮಂಡೇ, ಟ್ಯೂಸ್ಡೇ. ಓಕೆ, ಐ ಮೆಟ್ ಹಿಮ್ ಆನ್ ಸಂಡೇ, ಐ ವಿಲ್ ಸ್ಟಾರ್ಟ್ ಸ್ಟಡಿ ಆನ್ ಮಂಡೇ, ಎಟ್ಸೆಟ್ರಾ, ರೈಟ್. ಸಂಡೇಗಳ ಹಿಂದೆ 7 ಸಲ ಬರಬಿಡಿ, ದ ಸಂಡೇ, ದ ಮಂಡೇ, ದೇ ಆರ್ ನಾಟ್ ಅಲೌಡ್. ಓಕೆ, ಯಾವುದೇ ದಿನಗಳ ಹಿಂದೆ ದ, ಯಾವುದೇ ದಿನಗಳ ಹೆಸರುಗಳ ಹಿಂದೆ ದ ಬಳಸಂಗಿಲ್ಲ. ಓಕೆ, ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಇನಫ್, ನಾಟ್ ದ ಸಂಡೇ, ದ ಮಂಡೇ, ದ ಟ್ಯೂಸ್ಡೇ, ದ ವೆನ್ಸ್ಡೇ ನಾಟ್ ನೆಸೆಸರಿ. ಮುಂದಿನ 11th ಪಾಯಿಂಟ್, ದ ಈಸ್ ಒಮಿಟೆಡ್. ಓಕೆ, ಅಂದ್ರೆ ಏನು? ಓಕೆ, ಈಗ ನಾನು ಅದೇ ಅರ್ಥ, ಆದ್ರೆ ವೊಕ್ಯಾಬರಿ ಚೇಂಜ್ ಇದೆ. ಒಮಿಟ್ ಅಂದ್ರೆ ಲೋಪ ಮಾಡು, ಅದರ ಅರ್ಥನು ಬಳಸಬೇಡಿ. ದ ಇದನ್ನ ಲೋಪ ಮಾಡಬೇಕು ಬಿಫೋರ್ ನೇಮ್ಸ್ ಆಫ್ ಡಿಸೀಸಸ್, ರೋಗಗಳ ಹೆಸರುಗಳನ್ನ ಹೇಳಬೇಕಾದ್ರೆ ದ ಬಳಕೆ ಮಾಡಂಗಿಲ್ಲ. ದ ಅನ್ನ ಲೋಪ ಮಾಡಬೇಕು ಅಂದ್ರೆ ಬಳಸಬೇಡಿ ಅಂದ್ರೆ ಈ ತರ ಅರ್ಥನೂ ಒಮ್ಮೊಮ್ಮೆ ಇರುತ್ತೆ, ನೆಗೆಟಿವ್ ಮತ್ತೆ ಪಾಸಿಟಿವ್. ಅದಕ್ಕೆ ಸ್ವಲ್ಪ ಬೇರೆ ಇರಲಿ ಅಂತೇಳಿ 11-15 ಎಕ್ಸಾಂಪಲ್ ಪಾಯಿಂಟ್ಗಳನ್ನ ಈ ರೀತಿ ನಿಮಗೆ ಹೇಳ್ತಾ ಇದ್ದೀನಿ. ದ ಉಪಪದವನ್ನು ರೋಗಗಳ ಹೆಸರುಗಳ ಮೊದಲು ಲೋಪ ಮಾಡಬೇಕು ಅಂದ್ರೆ ಬಳಸಬೇಡಿ. ಫಾರ್ ಎಕ್ಸಾಂಪಲ್, ಮಲೇರಿಯಾ ಕಾಲರ, ಕಫ್, ಕೋಲ್ಡ್, ವಾಟ್ ಎವರ್ ಯು ವಾಂಟ್ ಟು ಡೂ. ಓಕೆ, ಯಾ ಎಲ್ಲ ಡಿಸೀಸ್ಗಳ ಹೆಸರುಗಳ ಮುಂಚಿತವಾಗಿ ಅಗೇನ್ ದ ಬಳಸಕೂಡದು. ಓಕೆ, ಸೊ ದ ಮಲೇರಿಯಾ, ದ ಕಾಲರಾ, ದ ಕಫ್, ಎಟ್ಸೆಟ್ರಾ ಎಟ್ಸೆಟ್ರಾ, ದ ಕ್ಯಾನ್ಸರ್ ನಾಟ್ ನೆಸೆಸರಿ. ಓನ್ಲಿ ದ ಈಸ್ ಡಿಲಿಟೆಡ್, ಓನ್ಲಿ ದ ನೇಮ್ಸ್ ಆಫ್ ದ ಡಿಸೀಸಸ್ ಕ್ಯಾನ್ ಬಿ ರಿಟನ್ ಆರ್ ಟೇಕನ್. 12, ದ ಈಸ್ ಒಮಿಟೆಡ್ ಬಿಫೋರ್ ನೇಮ್ಸ್ ಆಫ್ ಕಲರ್ಸ್, ಯಾವುದೇ ಬಣ್ಣವನ್ನ ಹೇಳಬೇಕಾಗಿದೆ. ಓಕೆ, ಸೊ ನನ್ನ ಅಚ್ಚುಮೆಚ್ಚಿನ ಬಣ್ಣ ಬಿಳೆ ಅಥವಾ ಗುಲಾಬಿ. ಓಕೆ, ಮೈ ಫೇವ್ರೆಟ್ ಕಲರ್ ಈಸ್ ಪಿಂಕ್, ದ ಪಿಂಕ್, ದ ವೈಟ್ ನಾಟ್ ನೆಸೆಸರಿ. ಸೊ ದ ಉಪಪದವನ್ನ ಬಣ್ಣಗಳ ಹೆಸರುಗಳ ಮೊದಲು ಲೋಪ ಮಾಡಬೇಕು ಅಂದ್ರೆ ಬಳಸಬೇಡಿ. ಯಾವುದೇ ಕಲರ್ ತಗೊಳ್ಳಿ, ಒಂದು 5 ಕಲರ್ ಬರೆದು ಪ್ರಾಕ್ಟೀಸ್ ಮಾಡಿ. ಫಾರ್ ಎಕ್ಸಾಂಪಲ್, ವೈಟ್, ಪಿಂಕ್,
ಬ್ಲೂ, ರೆಡ್, ಆರೆಂಜ್ ಎಟ್ಸೆಟ್ರಾ, ಇದಿಷ್ಟೇ ಬದ್ರೆ ಸಾಕು. ಇವುಗಳ ಮುಂದೆ ದ ಅಗತ್ಯವಿಲ್ಲ. ಈ ರೀತಿ ನೀವು ಬರೆದು ಕಾಟ್ ಹಾಕಿದ್ರೆ ನೆನಪು ಉಳಿಯುತ್ತೆ. ಓಕೆ, ಕಲರ್ಗಳ ಹಿಂದೆ ದ ಬಳಕೆ ಮಾಡಬಾರದು ಅಂತ. ಹೀಗಾಗಿ ಅತಿ ಸರಳವಾದ ಪದ್ಧತಿಗಳನ್ನ ಹೇಳ್ತಾ ಇದ್ದೀನಿ. ಯಾವುದೇ ಬಣ್ಣಗಳ ಮೊದಲು ದ ಬಳಕೆ ಮಾಡುವ ಅಗತ್ಯವಿಲ್ಲ. ಇದು 12. 13, ದ ಈಸ್ ಒಮಿಟೆಡ್ ಬಿಫೋರ್ ನೇಮ್ಸ್ ಆಫ್ ಡೇಸ್. ದ ಉಪಪದವನ್ನ ದಿನಗಳ ಹೆಸರು ಮೊದಲು ಲೋಪ ಮಾಡಬೇಕು ಅಥವಾ ಬಳಸಬಾರದು. ಓಕೆ, ಅಗೇನ್ ಮಂಡೇ ಸಂಡೇ ಈಗಾಗಲೇ ಹೇಳಿದೀನಿ, ದಿಸ್ ಈಸ್ ರಿಪೀಟೆಡ್. ಯಾವುದೇ ವಾರಗಳ ಮುಂಚಿನ ಸಹಿತ ಇದನ್ನ ಬಳಕೆ ಮಾಡಕೂಡದು. ನೆಕ್ಸ್ಟ್, ದ ಈಸ್ ಒಮಿಟೆಡ್ ಬಿಫೋರ್ ನೇಮ್ಸ್ ಆಫ್ ಮಂತ್ಸ್. ರೈಟ್, ದ ಉಪಪದವನ್ನ ತಿಂಗಳುಗಳ ಹೆಸರುಗಳ ಮೊದಲು ಲೋಪ ಮಾಡಬೇಕು. ಓಕೆ, ಜನವರಿಯಿಂದ ಡಿಸೆಂಬರ್ ಯಾವುದೇ ಬರೀತೀವಲ್ಲ, ಆಲ್ ಮಂತ್ಸ್ ಅಪ್ ಟು ಡಿಸೆಂಬರ್. ಐ ವಾಸ್ ಬೋರ್ನ್ ಇನ್ ಆಗಸ್ಟ್, he was born in October, etc. if you want to tell, or that tournament starts in August. Okay, that festivals, group of festivals starts in July, etc. yavade month helbekandre neeravagi month anna bariyidi, yavade tingalagala munche the anna bariyuva avashyakata illa. idu 14ne avasha, my dear friends. 15, the is omitted before names of senses, indriyagalu. okay, ದ ಉಪಪದವನ್ನ ಇಂದ್ರಿಯಗಳ ಮುಂಚಿತವಾಗಿ ಲೋಪ ಮಾಡಬೇಕು. ಉದಾಹರಣೆ ಬರ್ಕೊಳ್ಳಿ, ಐ, ಯಾವ್ಯಾವ ಪಂಚೇಂದ್ರಿಯಗಳು, ಐಸ್, ನೋಸ್, ಇಯರ್ಸ್, ಟಂಗ್ ಆಂಡ್ ಸ್ಕಿನ್. ಓಕೆ, ಚರ್ಮ, ಮೂಗು, ಕಣ್ಣುಗಳು, ಕಿವಿಗಳು ಮತ್ತು ನಾಲ್ಕು ಈ ಇಂದ್ರಿಯಗಳು ಏನಿದಾವೆ, ಪಂಚೇಂದ್ರಿಯಗಳು ಏನಂತೀವಿ, ಇವುಗಳ ಮುಂಚೆ ದವನ್ನ ಬಳಕೆ ಮಾಡಬಾರದು. ಓಕೆ, ಹಿ ಹ್ಯಾಸ್ ಅ ಬ್ಯೂಟಿಫುಲ್ ಐಸ್. ದ ಐಸ್ ಕಾರಣ ಇಲ್ಲ. ಓಕೆ, ಐಸ್ ಆರ್ ಇಂಪಾರ್ಟೆಂಟ್ ಇನ್ ಎ ಹ್ಯೂಮನ್ಸ್ ಲೈಫ್, ದ ಐಸ್ ನಾಟ್ ನೆಸೆಸರಿ. ಓಕೆ, ಇಯರ್ಸ್ ಹೆಲ್ಪ್ ಅಸ್ ಟು ಲಿಸನ್ ಎಟ್ಸೆಟ್ರಾ. ಸೊ ಇವುಗಳ ಮುಂದೆ ಅಗೇನ್, ಟಂಗ್ ಟೇಸ್ಟ್ ದ ಫುಡ್. ಓಕೆ, ನಾಲ್ಗೆಯು ಆಹಾರವನ್ನು ರುಚಿಸುತ್ತದೆ. ಅಗೇನ್ ದ ಕಾರಣ ಇಲ್ಲ. ಸೊ ಈ ಯಾವ ಪಂಚೇಂದ್ರಿಯಗಳ ಮುಂಚೆ ಅಗೇನ್ ದವನ್ನ ಬಳಕೆ ಮಾಡಂಗಿಲ್ಲ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಸೊ ಯಾವ ಯಾವ ಪಾಯಿಂಟ್ಗಳಲ್ಲಿ, ಯಾವ ಯಾವ ಸನ್ನಿವೇಶಗಳಲ್ಲಿ ದ ಬಳಕೆ ಮಾಡಬಾರ್ದು ಇವತ್ತು ನಮ್ಮ ಅರ್ಥ ಮಾಡ್ಕೊಂಡಿದ್ವಿ. ಇನ್ನೊಮ್ಮೆ ರಿವಿಷನ್ ಮಾಡೋಣ. ನಂಬರ್ 15, ದ ಈಸ್ ಒಮಿಟೆಡ್ ಬಿಫೋರ್ ನೇಮ್ಸ್ ಆಫ್ ಸೆನ್ಸಸ್. ಪಂಚೇಂದ್ರಿಯಗಳ ಮುಂಚೆ ದ ಬಳಕೆ ಮಾಡಬಾರ್ದು. ಅದಾದ ಮೇಲೆ ತಿಂಗಳುಗಳ ಹೆಸರುಗಳ ಮುಂಚೆ ದ ಬಳಕೆ ಮಾಡಬಾರದು. ಅದಾದ್ಮೇಲೆ ದಿನಗಳ ಮುಂಚೆ, ದಿನಗಳ ಹೆಸರುಗಳ ಮುಂಚೆ ಉಪಯೋಗ, ಐ ಮೀನ್ ದ ಉಪಯೋಗ ಮಾಡಬಾರದು. ಯಾವುದೇ ರೋಗಗಳ ಹೆಸರುಗಳ ಮುಂಚೆ ದ ಬಳಕೆ ಮಾಡುವ ಅಗತ್ಯವಿಲ್ಲ. ಇನ್ನ ಅಗೇನ್ ಡೇಸ್, ಇದು ಈಗ ರಿಪೀಟ್ ಮಾಡಿದೀವಿ. ದೆನ್ ರಿಲೇಟಿವ್ಸ್ ಲೈಕ್ ಫಾದರ್, ಮದರ್, ಆಂಟಿ, ಅಂಕಲ್, ಸಿಸ್ಟರ್, ಡಾಟರ್, ಸನ್ ಎಟ್ಸೆಟ್ರಾ, ಸಂಬಂಧಿಕರ ಇತ್ಯಾದಿ, ತಂದೆ ತಾಯಿ ತಾಯಿ ಸಂಬಂಧಗಳ ಹೆಸರು ಹೇಳಕ್ಕಿಂತ ಮುಂಚೆ ದ ಬಳಸುವ ಅಗತ್ಯವಿಲ್ಲ. ಅದಾದ ಮೇಲೆ ಕಲೆಕ್ಟಿವ್ ನೌನ್ ಯೂಸ್ ಆಸ್ ಸ್ವಲ್ಪ ವಿಶೇಷವಾಗಿದೆ, ಅರ್ಥ ಮಾಡ್ಕೊಳ್ಳಿ. ಆಸ್ ಕಲೆಕ್ಟಿವ್ ನೌನ್ ಯೂಸ್ ಆಸ್ ಜನರಲ್ ಟರ್ಮ್ಸ್, ಅಂದ್ರೆ ಸಮೂಹ ವಾಚಕ ನಾಮಪದಗಳನ್ನು ಸಾಮಾನ್ಯ ಅರ್ಥ ಬಳಸಿದಾಗ ಓಕೆ ದ ಬಳಸುವ ಅಗತ್ಯವಿಲ್ಲ. ಅದಾದ ಮೇಲೆ ಪ್ರಾಪರ್ ನೌನ್ ಅಂಕಿತ ನಾಮಗಳು, ಅಂದ್ರೆ ವ್ಯಕ್ತಿಗಳ ಹೆಸರು, ನಗರಗಳ ಹೆಸರು, ರಾಜ್ಯಗಳ ಹೆಸರುಗಳನ್ನ ಹೇಳಬೇಕಾದ್ರೆ ದ ಬಳಕೆ ಮಾಡುವ ಅಗತ್ಯವಿಲ್ಲ. ಅದಾದ್ಮೇಲೆ ನೇಮ್ಸ್ ಆಫ್ ಗೇಮ್ಸ್, ಆಟಗಳ ಹೆಸರು, ಯಾವುದೇ ಆಟ ಹೇಳಬೇಕಾದ್ರೂ ಅಗೇನ್ ದ ಬಳಕೆ ಮಾಡಬೇಕಾಗಿಲ್ಲ. ಅದಾದ್ಮೇಲೆ ಆಹಾರ ಸೇವನೆಯ ಹೆಸರುಗಳು, ಓಕೆ ಲಂಚ್, ಬ್ರೇಕ್ಫಾಸ್ಟ್, ಡಿನ್ನರ್ ಎಟ್ಸೆಟ್ರಾ, ಇವುಗಳು ಸಹಿತ ದ ಬಳಕೆ ಮಾಡುವ ಅಗತ್ಯವಿಲ್ಲ. ನಾಲ್ಕನೇದು ನೇಮ್ಸ್ ಆಫ್ ಫುಡ್ ಗ್ರೀನ್ಸ್, ಆಹಾರ ಧಾನ್ಯಗಳ ಮುಂಚೆ ದ ಬಳಕೆ ಮಾಡುವ ಅಗತ್ಯವಿಲ್ಲ. ಯಾವುದೇ ತರಹದ ಲೋಹಗಳು, ಮೆಟಲ್ಸ್, ಅವುಗಳ ಮುಂಚೆ ದ ಉಪಯೋಗ ಮಾಡುವ ಹಾಗಿಲ್ಲ. ಅದಾದ ಮೇಲೆ ಅಬ್ಸ್ಟ್ರಾಕ್ಟ್ ನೌನ್ಸ್ ಕ್ವಾಲಿಟಿ ಹೇಳ್ತವೆ, ಓಕೆ ಇವುಗಳ ಮುಟ್ಟಕ್ಕೆ ಸಾಧ್ಯ ಇಲ್ಲ, ಇವುಗಳ ಮುಂಚೆ ದ ಬಳಕೆ ಕಾರಣ ಇಲ್ಲ. ಅದಾದ್ಮೇಲೆ ಮೈ ಡಿಯರ್ ಫ್ರೆಂಡ್ಸ್, ಲ್ಯಾಂಗ್ವೇಜಸ್, ಯಾವುದೇ ಭಾಷೆ ಹೇಳೋಣ, ಇಂಗ್ಲಿಷ್, ಸಂಸ್ಕೃತ, ಕನ್ನಡ, ಮರಾಠಿ, ಅವುಗಳ ಮುಂಚೆನೂ ಸಹಿತ ದ ಬಳಕೆ ಅಗತ್ಯವಿಲ್ಲ. ಇವುಗಳೆಲ್ಲ ಲಿಸ್ಟ್ ಮಾಡಿ ಇಟ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. ಬಹಳ ಸರಳವಾದ ಯೂಶುವಲಿ ದ ಯಾವಾಗ ಬಳಕೆ ಮಾಡಬೇಕು ಕೇಳ್ತೀವಿ, ದ ಯಾವಾಗ ಬಳಕೆ ಮಾಡಬಾರ್ದು ಅದು ಗೊತ್ತಾದ್ರೆ ನಿಮ್ಮ ಉತ್ತರಗಳು ಇನ್ನೂ
ಓಕೆ ಸರಿಯಾಗ್ತವೆ ನಿರ್ದಿಷ್ಟವಾಗ್ತವೆ ಅಂತ ಹೇಳ್ತಾ ಮೈ ಡಿಯರ್ ಫ್ರೆಂಡ್ಸ್. ಸೊ ಎ ಅಂಡ್ ದ ಬಳಕೆ, ದ ಯಾವಾಗ ಬಳಕೆ ಮಾಡಬಾರ್ದು, ಈ ನಿನ್ನೆ ಮತ್ತು ಇವತ್ತು ಕಲ್ತಿದೀವಿ. ಇನ್ನು ಮುಂದಿನ ಕ್ಲಾಸ್ ಅಲ್ಲಿ ಇವೆಲ್ಲವುಗಳು ಇರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಎಸ್ ಡಿ ಎ ಎಫ್ ಡಿ ಎ ಪಿ ಡಿ ಒ ಒಂದು ಸ್ಟ್ಯಾಂಡರ್ಡ್ ಬುಕ್ಸ್ ಗಳಲ್ಲಿ ಬಂದಿರುವಂತಹ ಪ್ರಶ್ನೋತ್ತರಗಳನ್ನ ಮುಂದಿನ ತರಗತಿಯಲ್ಲಿ ಕಲಿಯೋಣ. ಓಕೆ, ಸೊ ಈ ರೀತಿ ನಿರಂತರವಾಗಿ ಅಧ್ಯಯನ ಮಾಡ್ತಾ ಇರಿ, ಲಿಸ್ಟ್ ಮಾಡ್ತಾ ಇರಿ, ಬರೀ ಓದಬೇಡಿ. ಓಕೆ, ಬರ ಶಾರ್ಟ್ ಪೆನ್ ಈಸ್ ಅ ಬೆಟರ್ ದನ್ ಅ ಲಾಂಗ್ ಮೆಮರಿ ಅಂತಾರೆ. ಎಷ್ಟು ಸಾರಿ ಓದ್ತೀರಾ ಅಷ್ಟು ಸಾರಿ ಬರುತ್ತೆ, ತೆಗಿರಿ, ಐ ಕ್ಯಾನ್ ರಿಮೆಂಬರ್ ಅನ್ಕೊಳ್ಳಿ. ಅದು ಅದ್ರದ್ದು ನಿಮ್ಮ ಸಕಾರಾತ್ಮಕ ಧೋರಣೆ ಇರಲಿ. ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡ್ಬೇಕು ಅನ್ಕೋತಿರ್ತಾರೆ, ಇದೆಲ್ಲ ಮರುತ್ರಿ ಮರಿತಿ ಯಾಕೆ. ಸೊ ಐ ಕ್ಯಾನ್ ರಿಮೆಂಬರ್, ನಾನು ಅದನ್ನ ನೆನಪಿಟ್ಕೋಬಲ್ಲೆ, ರಿಕಲೆಕ್ಟ್ ಮಾಡಬಲ್ಲೆ, ಪ್ರೊಡ್ಯೂಸ್ ಮಾಡಬಲ್ಲೆ, ಎಕ್ಸಾಮ್ ದಲ್ಲಿ ಬರೆಯಬಲ್ಲೆ, ಈ ರೀತಿ ಸಕಾರಾತ್ಮಕವಾಗಿ ಚಿಂತನೆ ಮಾಡಿ ಅಂತ ಹೇಳ್ತಾ. ಓಕೆ, ಸೊ ಈ ಅವಕಾಶವನ್ನು ಕೊಟ್ಟಂತಹ ನಮ್ಮ ನಿರ್ದೇಶಕರು ಲಕ್ಷ್ಮಣ್ ಉಪ್ಪಾರ್ ಸರ್ ಅವರಿಗೆ, ಯೂಟ್ಯೂಬ್ ಮ್ಯಾನೇಜ್ಮೆಂಟ್ ಅವರಿಗೆ, ಕುಳಿತು ಕೇಳಿದಂತ ನಿಮಗೆ, ನಿಮಗೆ ಅನುವು ಮಾಡಿಕೊಟ್ಟ ನಿಮ್ಮ ಪಾಲಕರಿಗೆ ನನ್ನ ನಮಸ್ಕಾರಗಳನ್ನು ಹೇಳಿ ಮತ್ತೆ ಮುಂದಿನ ಕ್ಲಾಸಸ್ ಸಿಗೋಣ. ನಮಸ್ಕಾರ, ಆಲ್ ದ ಬೆಸ್ಟ್, ಕೀಪ್ ಸ್ಟಡಿಂಗ್, ಅಧ್ಯಯನ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್, ಆಲ್ ದ ಬೆಸ್ಟ್.